हेलो एवरीवन वेलकम टू माय चैनल लॉ ऑफ अट्रैक्शन बगे तिळिसिकोळ्ळि अंत तुंबा जन केळ्ता इद्दरु ईग ऑलरेडी नानु लॉ ऑफ यूनिवर्स बगे तिळिसिदिनि मत्ते लॉ ऑफ कर्म बगे तिळिसिदिनि ईग लॉ ऑफ अट्रैक्शन ई मेथड गळु सेम इरुत्ते आ ओंदु फार्मूला एनिदे अदु सेम इरुत्ते हेसरुगळु बेरे बेरे अष्टे टूल्स एंड टेक्निक्स एनेल्ल नानु तिळिसिकोट्टिदिनि नम्म ब्रेन पवर बगे तिळिसिदिनि मत्ते ब्रेन साइंस बगे तिळिसिदिनि प्रीवियस वीडियोसल्ली नीवु चेक माड्बहुदु सो अदेल्ल ई ओंदु लॉ ऑफ अट्रैक्शन गे संबंधपट्टिदे आगिरुत्ते अदरिंद लॉ ऑफ यूनिवर्स इरबहुदु लॉ ऑफ कर्म इरबहुदु लॉ ऑफ अट्रैक्शन इरबहुदु सो ई ओंदु हेसरुगळु डिफरेंट इरुत्ते अष्टे टूल्स एंड टेक्निक्स मत्ते फार्मूला सेम इरुत्ते ईग लॉ ऑफ अट्रैक्शन अंतंद्रे Like attracts like. इदु ओंदु सिंपल मेथड इदु. So like attracts like. आ ओंदु फार्मूला इट्कोंडु नावु एल्ला ओंदु नम्म माइंड सेट गु अप्लाई माड्ता होगबहुदु अष्टे. ईग नावु बेजारल्लि इदीवि, चिंतेयल्लि इदीवि अंदाग नम्म मनसल्लि एनु ओड्ता इरुत्ते. याव रीतियाद ओंदु आलोचनेगळु ओड्ता इरुत्ते. आ चिंते, आ बेजारु आ ओंदु वैब्रेशन नाविद्दाग नमगे कनेक्ट आगुवंतवरु अंतवरे आगिर्तारे सो अवर हत्र नावु डिस्कस माडिदाग गोत्तागुत्ते सो अवर ओंदु फ्यामिलीली आगिरबहुदु अवर ओंदु लाइफल्ली इदे तरहद केलवु इन्सिडेंट्स गळु नडेयता इदे आदरे अवरु हेळ्कोंडिरल्ल नावु हेळ्दाग अवरु हेळ्तारे आवाग नमगे गोत्तागुत्ते ओ अवर ओंदु सिचुएशन कूड सेम इदे अंत ಅದು ಯಾಕೆ ಆ ತರ ಆಗ್ತಾ ಇದೆ ಅಂತಂದ್ರೆ ನಮ್ಮ ಮನಸ್ಥಿತಿ ನಮ್ಮ ಮೈಂಡ್ ಸೆಟ್ ಏನಿದೆ ನಮ್ಮ ಆಲೋಚನೆಗಳು ಏನಿದೆ ನಮ್ಮ ಭಾವನೆಗಳು ಏನಿದೆ ಅದಕ್ಕೆ ತಕ್ಕ ಹಾಗೆ ನಾವು ಅಂತವರ ಜೊತೆನೇ ಕನೆಕ್ಟ್ ಆಗ್ತಾ ಇರ್ತೀವಿ ಅದರಿಂದ ಆ ಒಂದು ಸಿಮಿಲಾರಿಟೀಸ್ ಕಾಣಿಸ್ಕೊಳ್ತಾ ಇರುತ್ತೆ ಸೋ ಅವರ ಒಂದು ಜೀವನದಲ್ಲಿ ಮತ್ತೆ ನಮ್ಮ ಜೀವನದಲ್ಲೂ ಅದೇ ತರದ ಸಿಚುಯೇಷನ್ಸ್ ಗಳು ಇರುತ್ತೆ ಈಗ ನಾವು ನಮ್ಮ ಮೈಂಡ್ ಸೆಟ್ ಅನ್ನು ಖುಷಿಯಾಗಿ ಇಟ್ಕೊಂಡಿದ್ದೀವಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀವಿ ಒಂದು ಒಂದು ಒಳ್ಳೆ ಒಂದು ರಿಸಲ್ಟ್ ಕಡೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಒಂದು ಸೊಲ್ಯೂಷನ್ ಕಡೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಸಿಗುವಂತವರು ಅಂತವರೇ ಸಿಗ್ತಾರೆ ನಮಗೆ ಸೊಲ್ಯೂಷನ್ ಅನ್ನು ತೋರಿಸ್ಕೊಡುವಂತವರು ಇರ್ಬೋದು ನಮಗೆ ಒಂದು ಸಜೆಷನ್ ಕೊಡುವಂತವರು ಅಥವಾ ನಮಗೆ ಒಂದು ಗೈಡ್ ಮಾಡುವಂತವರು ಸಿಗ್ತಾರೆ ಅದರಿಂದ ನಾವು ಫೋಕಸ್ ಮಾಡಬೇಕಾಗುತ್ತೆ ನನಗೆ ಸೊಲ್ಯೂಷನ್ ಈಗಾದರೂ ಮಾಡಿ ನಾನು ಸೊಲ್ಯೂಷನ್ ಅನ್ನು ಕಂಡುಕೊಳ್ಳುತ್ತೀನಿ ನನ್ನ ಈ ಒಂದು ಸಿಚುಯೇಷನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನಾವು ಮಾಡಿಕೊಂಡಾಗ ಆ ಸೊಲ್ಯೂಷನ್ಗೆ ಏನೇನೆಲ್ಲ ಸ್ಟೆಪ್ ತಗೋಬೇಕು ಅನ್ನೋದನ್ನು ನಮಗೆ ನೆಕ್ಸ್ಟ್ ಕನೆಕ್ಟ್ ಆಗುವಂಥವರು ನಮಗೆ ಒಂದು ದಾರಿನ ತೋರಿಸ್ಕೊಡ್ತಾರೆ ಈಗ ಲಾ ಆಫ್ ಅಟ್ರಾಕ್ಷನ್ ಮೆಥಡ್ ಅಪ್ಲೈ ಮಾಡಿ ಏನೆಲ್ಲ ನಾವು ಲೈಫಲ್ಲಿ ಚೇಂಜ್ ಮಾಡ್ಕೋಬೋದು ಅಂತಂದರೆ ಎಸ್ ಖಂಡಿತ ಚೇಂಜ್ ಮಾಡ್ಕೋಬೋದು ನಮ್ಮ ಒಂದು ಫ್ಯೂಚರ್ ಏನೇ ಇರ್ಬೋದು ಈಗ ಆಲ್ರೆಡಿ ನಾವು ಪಾಸ್ಟನ್ನು ಚೇಂಜ್ ಮಾಡೋಕ್ಕಾಗಲ್ಲ ಪ್ರೆಸೆಂಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಫ್ಯೂಚರ್ನ ಖಂಡಿತ ನಾವು ಚೇಂಜ್ ಮಾಡ್ಕೋಬೋದು ಅಂಥ ಒಂದು ಪವರ್ ಈ ಒಂದು ಲಾ ಆಫ್ ಅಟ್ರಾಕ್ಷನ್ಗಿದೆ ಈ ಒಂದು ಮೆಥಡಲ್ಲಿ ಅಂಥ ಒಂದು ಫಾರ್ಮುಲಾಸ್ ಲಾ ಆಫ್ ಅಟ್ರಾಕ್ಷನ್ ಫಾರ್ಮುಲಾಸ್ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಬೇಕಾದಷ್ಟು ಮೆಥಡ್ಸ್ ಇದೆ ಈ ಒಂದು ಮೆಥಡನ್ನು ಅಪ್ಲೈ ಮಾಡಿ ನಮ್ಮ ಒಂದು ಫ್ಯೂಚರನ್ನು ನಾವು ರೀಕ್ರಿಯೇಟ್ ಮಾಡ್ಕೋಬೋದು ರಿಫ್ರೆಶ್ ಮಾಡ್ಕೋಬೋದು ನಮ್ಮ ಲೈಫನ್ನು ಯಾವ ರೀತಿ ಬೇಕು ನಮ್ಮ ಏನೆಲ್ಲ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಇದೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಅದೇ ಥರ ನಾವು ನಮ್ಮ ಫ್ಯೂಚರನ್ನು ರೂಪಿಸ್ಕೋಬೋದು ಖಂಡಿತ ಸಾಧ್ಯ ಆಗುತ್ತೆ ನಾವು ಅದಕ್ಕೆ ಬೇಕಾದಂಥ ಪ್ರಯತ್ನ ಪಡಬೇಕಷ್ಟೇ ನೀವು ಸ್ಟ್ರಾಂಗ್ ಆಗಿ ಆ ಒಂದು ಆ್ಯಕ್ಷನನ್ನು ತೊಗೊಂಡ್ಬಿಟ್ರೆ ಇಲ್ಲ ನಾನು ಖಂಡಿತ ಫಾಲೋ ಮಾಡೇ ಮಾಡ್ತೀನಿ ನನ್ನ ಒಂದು ಫ್ಯೂಚರ್ನ ನಾನು ಚೇಂಜ್ ಮಾಡೇ ಮಾಡ್ಕೊಳ್ತೀನಿ ಅಂತ ನೀವು ಡಿಸೈಡ್ ಮಾಡಬೇಕಷ್ಟೇ ಅದಕ್ಕೆ ಬೇಕಾದಂಥ ಏನೆಲ್ಲ ಅರೇಂಜ್ಮೆಂಟ್ಸ್ ಬೇಕು ಅನ್ನೋದು ಯೂನಿವರ್ಸಲ್ ಪವರ್ ಅನ್ನೋದು ಆಟೋಮೆಟಿಕ್ಕಾಗಿ ನಿಮಗೆ ಮಾಡ್ತಾ ಹೋಗುತ್ತೆ ಸೊ ನೀವೇನು ಅದರ ಬಗ್ಗೆ ಒಂದು ಆ್ಯಕ್ಷನ್ ತಗೋಬೇಕಾಗಿಲ್ಲ ಜಸ್ಟ್ ನಿಮ್ಮ ಮೈಂಡಲ್ಲಿ ಒಂದು
ಭಾವನೆಯನ್ನು ನೀವು ಕ್ರಿಯೇಟ್ ಮಾಡಿದ್ರೆ ಸಾಕು, ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ರೀಕ್ರಿಯೇಟ್ ಮಾಡ್ಕೊಳ್ತೀನಿ. ಇದುವರೆಗೂ ಆಗಿದ್ದು ಏನೇ ಇರ್ಬೋದು, ಪಾಸ್ಟ್ ಏನೇ ಆಗಿರ್ಬೋದು, ಯಾವುದೇ ಒಂದು ಸಿಚುವೇಶನ್ನ ನೀವು ಫೇಸ್ ಮಾಡಿರ್ಬೋದು ಪಾಸ್ಟ್ ಅಥವಾ ಪ್ರೆಸೆಂಟಲ್ಲಿ, ಸೊ ಫ್ಯೂಚರಲ್ಲಿ ಅದು ಕಂಟಿನ್ಯೂ ಆಗಲ್ಲ ಅಂತ ನೀವು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿಕೊಂಡು ಲಾ ಆಫ್ ಅಟ್ರಾಕ್ಷನ್ ಮೆಥಡನ್ನು ನೀವು ಅಪ್ಲೈ ಮಾಡಿಕೊಂಡಾಗ ಖಂಡಿತ ನಿಮ್ಮ ಒಂದು ಫ್ಯೂಚರ್ ತುಂಬ ಚೆನ್ನಾಗಿ ನೀವು ರೂಪಿಸ್ಕೋಬೋದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.